ವೀಕ್ಷಕರೇ, ಮಣ್ಣಂಕುಸಿ ಮೈದಾನದಲ್ಲಿ ಆಯೋಜಿಸಲಾಗಿದ್ದ ಸಹ ಜಿಲ್ಲಾ ಕ್ರೀಡಾಕೂಟವನ್ನು ಶಾಸಕರಾದಂತಹ ಎಕೆಎಂ ಅಶ್ರಫ್ ರವರ ಉಪಸ್ಥಿತಿಯಲ್ಲಿ ಬಹಳ ಅದ್ಧೂರಿಯಿಂದ ಯಾವುದೇ ಅಡಚಣೆಗಳಿಲ್ಲದೆ ನಡೆಸುತ್ತಿರಬೇಕಾದರೆ ಆಟೋಟ ಸ್ಪರ್ಧೆಗಳಲ್ಲಿ ಭಾಗಿಯಾಗಿ ತಮ್ಮ ತಾಕತ್ತನ್ನು ತೋರಿಸದೆ ವಿದ್ಯಾರ್ಥಿಗಳ ಗುಂಪು ಏಕಾಏಕಿ ಹೊಡೆದಾಡಲು ಪ್ರಾರಂಭವಾದದ್ದೇ ಬಹಳ ವಿಪರ್ಯಾಸದ ವಿಷಯ. ಅಸಹಾಯಕರಾದಂತಹ ಶಿಕ್ಷಣಾಧಿಕಾರಿಗಳು ಜೊತೆಗೆ ಶಿಕ್ಷಕರು ಪೊಲೀಸ್ ಇಲಾಖೆಯ ಸಹಾಯದಿಂದ ಗುಂಪು ಘರ್ಷಣೆಯನ್ನು ಚದುರಿಸಲು ಪ್ರಯತ್ನಿಸಿದರು. ಪೊಲೀಸರ ಎದುರೇ ನಿರ್ಭಯವಾಗಿ ಹೊಡೆದಾಡಿಕೊಂಡಿದ್ದಾರೆ. ಪೊಲೀಸ್ ಇಲಾಖೆ ವಿದ್ಯಾರ್ಥಿಗಳೆಂಬ ಕಾರಣಕ್ಕೆ ತಮ್ಮಿಂದಾಗುವಷ್ಟು ತಾಳ್ಮೆಯನ್ನು ತೆಗೆದುಕೊಂಡು ಕೈಯಲ್ಲಿ ಲಾಠಿ ಇದ್ದರೂ ಬೀಸಲಾಗದೆ ಕ್ಷಮಿಸಿ ಕಡಕ್ ವಾರ್ನಿಂಗ್ ನೀಡಿಬಿಟ್ಟಿದ್ದರು. ಇಲ್ಲಿ ನೋಡಬೇಕಾಗಿರುವ ವಿಷಯವೇನೆಂದರೆ ಒಬ್ಬ ವಿದ್ಯಾರ್ಥಿಗೆ 50 ಜನ ವಿದ್ಯಾರ್ಥಿಗಳು ಸೇರಿ ಹುಚ್ಚು ನಾಯಿಗೆ ಹೊಡೆದಂತೆ ಹೊಡೆಯುವುದಂದ್ರೆ ಎಲ್ಲಿಗೆ ಮುಟ್ಟಿತು ನಮ್ಮ ಶಿಸ್ತು. ಆ ಹೊಡೆತಕ್ಕೆ ಆ ವಿದ್ಯಾರ್ಥಿ ಸಾವನ್ನಪ್ಪಿದ್ರೂ ಆಯ್ತು. ಯಾರು ನೋಡಿ ಸುಮ್ಮನಿರ್ತಾರೆ? ಇದು ಮುಂದಿನ ದಿನಗಳಲ್ಲಿ ರ್ಯಾಗಿಂಗ್ ಗ್ಯಾಂಗ್ ವಾರ್ಗಳಿಗೆ ಚಾಲನೆ ನೀಡಿದಂತಾಗುತ್ತದೆ. ವಿದ್ಯಾರ್ಥಿ ಶಕ್ತಿ ರಾಷ್ಟ್ರದ ಶಕ್ತಿ, ಆದರೆ ಇಲ್ಲಿ ಇವರಿಗೇನು ದೆವ್ವ ಕರಿಸಿತ. ಉಪ್ಪಳ, ಮಂಗಲ್ಪಾಡಿ, ಪೈವಳಿಕೆ, ಬಂಗ್ರಮಂಜೇಶ್ವರ ಶಾಲೆಗಳ ಶಿಕ್ಷಕರ ಹಾಗೂ ಪ್ರಾಂಶುಪಾಲರ ಮನಸ್ಸನ್ನು ಕನಸನ್ನು ನುಚ್ಚು ನೂರು ಮಾಡಿ ಹಾಕಿ ಶಾಲೆಯ ಮರ್ಯಾದೆಯನ್ನೇ ತೆಗೆದು ಹಾಕಿದ್ರ ಈ ಸಂಸ್ಕಾರ ಶೂನ್ಯ ವಿದ್ಯಾರ್ಥಿಗಳು. ಘಟನೆಯ ಹಿನ್ನೆಲೆ ನೋಡಿದ್ರೆ ನಾವು ಅನಾಗರಿಕರು ಎಂದು ಪುನಃ ಎರಡನೇ ದಿನ ಹೊಡೆದಾಡಿ ರೌಡಿಸಂ ತೋರಿಸಿ ತಮ್ಮ ಹೀರೋಯಿಸಂ ಮರೆಯಲು ಹೊರಟಿದ್ದ ಕೆಲ ವಿದ್ಯಾರ್ಥಿಗಳು ಕೈಕಂಬದ ಅಂಡರ್ ಪಾಸ್ ಬಳಿ ಕಾದು ನಿಂತು ದೊಣ್ಣೆಯಿಂದ ಹೊಡೆದ ವಿದ್ಯಾರ್ಥಿಗಳ ರೌಡಿಸಂ ಗುಂಪು ಮೊದಲ ಬಾರಿ ಮಣ್ಣಂಗೂಸಿ ಮೈದಾನದಲ್ಲಿ ಹೊಡೆದಿದ್ದು ಪೊಲೀಸ್ ಇಲಾಖೆಯ ಕಡಕ್ ವಾರ್ನಿಂಗ್ ಅನ್ನು ಕೂಡ ತಳ್ಳಿಹಾಕಿ ಎರಡನೆಯ ದಿನ ಕೈಕಂಬ ಅಂಡರ್ ಪಾಸ್ ನಲ್ಲಿ ಭೀಕರವಾಗಿ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ನಡೆಸಿದ್ದಾರೆ. ನಮ್ಮ ಊರಿನಲ್ಲಿ ಇಷ್ಟೊಂದು ಹೈಸ್ಕೂಲ್ ಹೈಯರ್ ಸೆಕೆಂಡರಿ ಶಾಲೆಗಳಿದ್ದು ಏಳನೆಯ ತರಗತಿಯ ನಂತರ ತಮ್ಮ ಮಕ್ಕಳನ್ನು ಯಾವ ಶಾಲೆಗೆ ಸೇರಿಸಬೇಕು ಎಂಬುದಾಗಿ ಚಿಂತಿತರಾಗಿರುವಂತಹ ಪೋಷಕರು, ಈ ಅನಾಗರಿಕ ರೌಡಿ ಮಕ್ಕಳಿಗಾಗಿ ಸರ್ಕಾರವು ಕೋಟ್ಯಾಂತರ ರೂಪಾಯಿ ಕಟ್ಟಡಗಳನ್ನು, ಪೀಠೋಪಕರಣಗಳನ್ನು, ಕಂಪ್ಯೂಟರ್, ಲ್ಯಾಪ್ ಎಲ್ಲವನ್ನು ಒದಗಿಸಿರುವುದೇ. ಇಂತಹ ಅಯೋಗ್ಯ ಬೇಜವಾಬ್ದಾರಿ ವಿದ್ಯಾರ್ಥಿಗಳಿಗೆ ನಮ್ಮ ತೆರಿಗೆಯ ಹಣ ಈ ರೀತಿ ಖರ್ಚು ಮಾಡಿರುವುದು ನೀರ ಮೇಲೆ ಹೋಮ ಇಟ್ಟಂತೆಲ್ಲವೇ. ಮುಂದೆ ನಡೆಯುವ ವಿಜ್ಞಾನೋತ್ಸವ ಕಲೋತ್ಸವಗಳಿಗೆ ಭಾಗವಹಿಸುವ ತಮ್ಮ ಮಕ್ಕಳನ್ನು ಕಳುಹಿಸಲು ಹಿಂದೇಟಾಕುತ್ತಿರುವ ಮಕ್ಕಳ ಪೋಷಕರು ಹಾಗೂ ವಿವಿಧ ಶಾಲೆಗಳ ಮುಖ್ಯೋಪಾಧ್ಯಾಯರುಗಳು ತೀವ್ರ ಕಳವಳದಲ್ಲಿದ್ದಾರೆ. ಮಕ್ಕಳು ಶಾಲೆಯ ಅಧಿಕೃತರ ನಿಯಂತ್ರಣದಲ್ಲಿ ಇಲ್ಲದಿರುವ ಶಾಲೆಗಳನ್ನು ಗುರುತಿಸಿ ಅಲ್ಲಿನ ಪ್ರಾಂಶುಪಾಲರು, ಮುಖ್ಯೋಪಾಧ್ಯಾಯರುಗಳು, ಪಿಟಿಎ ಭಾರವಾಹಿಗಳ ಜಂಟಿ ಸಭೆಯನ್ನು ಪೊಲೀಸ್ ಇಲಾಖೆಯ ಅಧಿಕೃತರ ಸಮ್ಮುಖದಲ್ಲಿ ಮುಂಚಿತವಾಗಿ ಕರೆದು ಕಡಕ್ ವಾರ್ನಿಂಗ್ ನೀಡಬೇಕಲ್ಲದೆ ಈ ಸಮಸ್ಯೆಗಳಿಗೆ ಮರುಕಳಿಸದಂತೆ ತಾರ್ಕಿಕ ಅಂತ್ಯ ಕಾಣಬೇಕೆಂಬುದೇ ನಮ್ಮ ಆಶಯ. Thank you.
Thank you.